ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರೋ ಮಾಹಿತಿ ಏನೆಂದರೆ ಹೊಸ ಲೇಬರ್ ಕಾರ್ಡ್ಗೆ ಅರ್ಜಿ ಹೀಗೆ ಸಲ್ಲಿಸಬೇಕು ಮತ್ತು ಯಾವ ಒಂದು ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಬೇಕು ಎಂಬುದರ ಬಗ್ಗೆ ವಿಡಿಯೋ ಇದೆ ಫ್ರೆಂಡ್ಸ್ ವೀಡಿಯೋನು ಸ್ಕಿಪ್ ಮಾಡದ ಹಾಗೆ ಕೊನೆ ತಕ ನೋಡಿ ಫ್ರೆಂಡ್ಸ್ ಕೊನೆ ತಕ ನೀವು ವಿಡಿಯೋ ನೋಡಿದರೆ ನಿಮಗೆ ಈ ವಿಡಿಯೋ ಅರ್ಥ ಆಗುತ್ತೆ ಫ್ರೆಂಡ್ಸ್ ಮತ್ತು ಯಾರು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದಾರಾ ಅವರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ ಮತ್ತು ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಮೊದಲು ನಿಮ್ಮ ಫೋನಿನ ಒಂದು ಗೂಗಲ್ ಕ್ರೋಮ್ನಲ್ಲಿ ಬ ಬನ್ನಿ ಇಲ್ಲಿ ಒಂದು ವೆಬ್ಸೈಟ್ ಇದೆ ಫ್ರೆಂಡ್ಸ್ ಇದನ್ನು ಟೈಪ್ ಮಾಡಿಕೊಳ್ಳಿ ಕೆ ಬಿ ಓ ಸಿ ಡಬ್ಲ್ಯೂ ಡಬ್ಲ್ಯೂ ಬಿ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಅಂತ ಈ ಒಂದು ವೆಬ್ಸೈಟ್ ಇದೆ ಇದನ್ನು ನಿಮ್ಮ ವೆಬ್ ನಿಮ್ಮ Google Chrome ನಲ್ಲಿ ಟ್ಯಾಪ್ ಮಾಡಿ ಕೊಡಿ ನಂತರ ಸರ್ಚ್ ಮಾಡಿ ನೋಡಿ ಫ್ರೆಂಡ್ಸ್ ಮೊದಲನೇ ಆಪ್ಷನ್ ಓಪನ್ ಆಗಿದೆ KBOCWWB ಅಪ್ಲಿಕೇಶನ್ ಕರ್ನಾಟಕ ಸರ್ಕಾರ ಅಂತ ಇದರ ಮೇಲೆ ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ಹೊಸ ಡ್ಯಾಶ್‌ಬೋರ್ಡ್ ಓಪನ್ ಆಗಿದೆ ಕಾರ್ಮಿಕಾ इलाके ಕರ್ನಾಟಕ ಸರ್ಕಾರ ወತಿಂದ ಒಂದು ಒಂದು ಹೊಸ ಪೋರ್ಟಲ್ ಅಥವಾ ವೆಬ್ಸೈಟ್ ತೆಗೆದಿದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಎರಡು ಆಪ್ಷನ್ ಇವೆ ಆಲ್ರೆಡಿ ರಿಜಿಸ್ಟರ್ಡ್ ಕನ್ಸ್ಟ್ರಕ್ಷನ್ ವರ್ಕರ್ ಅಂತ ಆಲ್ರೆಡಿ ಲೇಬರ್ ಕಾರ್ಡ್ ಯಾರ ಹತ್ತಿರ ಇದೆ ಅವರು ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ನಿಮ್ಮ ಲೇಬರ್ ಕಾರ್ಡ್ ಸಂಖ್ಯೆಯನ್ನು ಹಾಕಿ ವೆರಿಫೈ ಮಾಡಿದಾಗ ಈಗ ನಿಮ್ಮ ಲೇಬರ್ ಕಾರ್ಡ್ ಡೌನ್ಲೋಡ್ ಆಗುತ್ತದೆ ನಂತರ ಯಾರು ಈ ವೆಬ್ಸೈಟ್ನಲ್ಲಿ ಫಸ್ಟ್ ಟೈಮ್ ನೋಡ್ತ ಲಾಗಿನ್ ಆಗಿಲ್ಲ ಅವರು ಈ ಲಾಗಿನ್ ವಿತ್ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಂತರ ಅವರ ಒಂದು ಮೊಬೈಲ್ ಸಂಖ್ಯೆಯನ್ನು ಇಲ್ಲಿ ಟೈಪ್ ಮಾಡಿಕೊಳ್ಳಬೇಕು ನಂತರ ನಿಮ್ಮ ಮೊಬೈಲ್ ಸಂಖ್ಯೆಗೆ ಒಂದು ಒ ಟಿ ಪಿ ಬರುತ್ತದೆ ಅಲ್ಲಿಂದ ನೀವು ಲಾಗಿನ್ ಆಗಿ ಒಂದು ಹೊಸ ಲೇಬರ್ ಕಾರ್ಡಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಯಾರು ಲೇಬರ್ ಕಾರ್ಡ್ ಆಲ್ರೆಡಿ ಮಾಡಿಕೊಂಡಿದ್ದಾರೆ ಅವರು ಆಲ್ರೆಡಿ ರಿಜಿಸ್ಟರ್ಡ್ ಕನ್ಸ್ಟ್ರಕ್ಷನ್ ವರ್ಕರ್ ಅಂತ ಏನು ಆಪ್ಷನ್ ಇದೆ ಸೆಕೆಂಡ್ ಆಪ್ಷನ್ ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಡಿಜಿಟಲ್ ಲೇಬರ್ ಕಾರ್ಡ್ ಡೌನ್ಲೋಡ್ ಮಾಡಿಕೊಳ್ಳಬಹುದು ಡೌನ್ಲೋಡ್ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ಜೈ ಹಿಂದ್